ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಮಾವಿನ ಹಣ್ಣಿನ ಪಾಪಡ್ ಮಾಡುವುದು ತೋರಿಸ್ತಿದ್ದೀನಿ ಬೇಯಿಸುವುದು ಬೇಡ ಸಕ್ಕರೆ ಬೆಲ್ಲನೂ ಬೇಡ ಕಲ್ಲರ್ ಅಂತೂ ಹಾಕೋದೇ ಇಲ್ಲ ಬಿಸಿಲಿನಲ್ಲಿ ಇಡುವುದೂ ಬೇಡ ಒಂದು ವರ್ಷ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಪದಾರ್ಥಗಳೇನೇನು ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ನಾನಿಲ್ಲಿ ಮಲ್ಲಿಕ ಮತ್ತು ಬಾದಾಮಿ ಮಾವಿನಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೀರಿಲ್ದಂಗೆ ಒರೆಸಿಟ್ಕೋಬೇಕು ಮೊದಲಿಗೆ ನೋಡಿ ಮೇಲೆ ಈ ಥರ ತೊಟ್ಟಿರುತ್ತಲ್ವ ತಗೊಂಬಿಟ್ಟು ಆ ಕಡೆ ಈ ಕಡೆ ಹೆಚ್ಚಿಟ್ಕೊಂಡು ಮೇಲೆಲ್ಲ ಈ ಥರ ಹೆಚ್ಕೊಂಡು ಹಣ್ಣು ಮಾತ್ರ ತಕ್ಕೊತಾ ಇದ್ದೀನಿ ಸಿಪ್ಪೆ ಹಾಕ್ಕೋಬಾರ್ದು ಹಣ್ಣೊಂದೇ ತಕ್ಕೋಬೇಕು ನೋಡಿ ಈ ಥರ ತಕ್ಕೊಂಡ್ರೆ ಆರಾಮಾಗಿ ಹಣ್ಣೆಲ್ಲ ಬಂದ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಯಾವ ಮಾನ ಸಿಗುತ್ತೋ ಅದು ತಗೋಬೋದು ನಾನು ಇದು ಸಿಕ್ತು ಅಂತ ಇದರಲ್ಲಿ ಮಾಡ್ತಾಯಿದ್ದೀನಿ ತುಂಬ ವೆರೈಟಿ ಮಾನಣ್ಣು ಸಿಗುತ್ತಲ್ವ ಈಗ ಸೀಸನ್ ಆಗಿರೋದ್ರಿಂದ ಈ ಥರವೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಒಂದು ವರ್ಷ ಆದರೂ ಏನಾಗಲ್ಲ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಅದನ್ನೇ ನಾನು ಈಸಿಯಾಗಿ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈಗ ಮೂರು ಮಾವಿನಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಬೌಲ್ ತುಂಬ ಆಗಿದೆ ಹಣ್ಣು ನೋಡ್ತಾಯಿದ್ದೀರಲ್ವ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಒಂದು ಎರಡು ನಿಮಿಷ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ನೀರು ಹಾಕಂಗಿಲ್ಲ ಹಂಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಯ್ತಲ್ವಾ ನೋಡಿ ಯಾವ ಕಾರಣಕ್ಕೂ ನೀರು ಮುಟ್ಸಂಗಿಲ್ಲ ಸಕ್ಕರೆ ಹಾಕ್ತಾಯಿಲ್ಲ ಕಲ್ಲರ್ ಅಂತೂ ಹಾಕೋದೇ ಇಲ್ಲ ಅಷ್ಟು ಚೆನ್ನಾಗಾಗುತ್ತೆ ಏನೂ ಹಾಕದಲ್ಲೇ ತುಂಬ ಚೆನ್ನಾಗಾಗುತ್ತೆ ಈಗ ನಾನು ತಟ್ಟೆಗೆ ಸ್ವಲ್ಪ ತುಪ್ಪ ಸೋರ್ತಾಯಿದ್ದೀನಿ ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಲ್ಲ ಮಾವಿನ ಹಣ್ಣು ಅದ್ರದ್ದೇ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಖಾರ ಇಲ್ಲದಂಗೆ ಬರೀ ಮಾವಿನ ಹಣ್ಣಿನ ಪಾಪಡಿದು ಒಂದು ತಟ್ಟೆ ಎರಡು ಥರ ನಾನು ತೋರಿಸ್ತಾ ಇದ್ದೀನಿ ಈಗ ಒಂದು ತಟ್ಟೆಗೆ ಹಾಕಿ ತೋರಿಸಿದ್ದೀನಿ ನೋಡಿ ಸ್ವಲ್ಪ ಹಾಕೊಂಡ್ಬಿಟ್ಟು ತೆಳ್ಳಿಗೆ ಫಸ್ಟು ತಟ್ಟೆನ ಹಿಂಗೆ ಅಲ್ಲಾಡ್ಸ್ಕೊಂಡ್ಬಿಡಿ ಸ್ವಲ್ಪ ಆಗ್ತಾ ಬರುತ್ತೆ ಆವಾಗ ಈಗ ಸ್ಪೂನಿಂದ ಈವನ್ನಾಗಿ ಚೆನ್ನಾಗಿ ಹಿಂಗೆ ಮಾಡ್ಕೋಬೇಕು ಆಮೇಲೆ ಒಂದು ತಟ್ಟೆನ ಒಂದೆರಡು ಸಲ ಟ್ಯಾಪ್ ಮಾಡಿದರೆ ಏರ್ ಬಬುಲ್ಸ್ ಇದ್ದರೆ ಎಲ್ಲ ಹೊರಗೆ ಬರುತ್ತೆ ಈಗ ಮಸಾಲೆ ಪಾಪಡ್ ಮಾಡುವುದು ಹೇಗೆ ಅಂತ ತೋರಿಸ್ತೀನಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕೈಯ್ಯಾಡ್ಕೊಂಡ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣಂತೆ ಜಸ್ಟ್ ಆಫು ಅನ್ನು ಎಲ್ಲ ಚೆನ್ನಾಗಿ ಕೂಡುತ್ತವಾಗ ಈಗ ನೋಡಿ ಆಗಿದೆ ವಾವ್ ಸೂಪರಾಗಿ ಆಗಿದೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾಯಿದ್ದು ಸಿಂಪಲ್ಲಾಗಿ ಪ್ಲೈನು ಹಣ್ಣಿಂದ ಪಾಪಡ್ಡು ಚೆನ್ನಾಗಾಗುತ್ತೆ ಮತ್ತು ಮಸಾಲೆ ಪಾಪಾಡೂ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಸುತ್ತ ಈಗ ಒಂದು ತಟ್ಟೆಗೆ ಇದ್ದೀನಿ ನೋಡಿ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇದೆ ಇನ್ನೊಂದು ತಟ್ಟೆಗೆ ಹಾಕ್ತೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರನೇ ನೀವು ಎಲ್ಲ ಕಡೆಗೂ ಈವನ್ನಾಗಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಸ್ಪೂನಿನ ಸಹಾಯದಿಂದ ನೋಡಿ ಮಸಾಲೆ ಪಾಪಡ್ಡು ಎರಡು ತಟ್ಟೆ ಆಗಿದೆ ಪ್ಲೈನು ಮಾವಿನಹಣ್ಣಿನ ಪಾಪಡ್ಡು ಇನ್ನೊಂದು ತಟ್ಟೆಗಾಗಿದೆ ನೋಡ್ತಾ ಇದ್ದೀರಲ್ವ ಇದನ್ನ ನಾನೀಗ ಒಳಗೆ ಒಣಗಿಸ್ತಾ ಇದ್ದೀನಿ ಬಿಸಿಲಿಗೆ ಇಲ್ಲ ಆರಾಮಾಗಿ ಗಾಳಿ ಚೆನ್ನಾಗಿ ಆಡೋ ಕಡೆ ಈ ತಟ್ಟೆಗಳನ್ನ ಇಟ್ಟುಬಿಟ್ರೆ ನೀವು ಎರಡು ದಿವ್ಸದೊಳಗೆ ಆರಾಮಾಗಿ ಒಣಗುತ್ತೆ ನೋಡಿ ಟೂ ಡೇಸ್ ಆಯಿತು ಎಷ್ಟು ಚೆನ್ನಾಗಿ ಒಣಗಿದೆ ಕೈಯಲ್ಲಿ ಮುಟ್ಟಿದರೂ ಕೈಗೆ ಹತ್ಕೋಬಾರ್ದು ಆ ಥರ ನೀವು ಒಣಗಿಸ್ಕೋಬೇಕು ಫ್ಯಾನ್ ಕೆಳಗೆ ಇಟ್ಟು ಒಣಗಿಸಿದ್ರು ಓಕೆ ಗಾಳಿ ಇಡೋ ಕಡೆ ಇಟ್ಟು ಒಣಗಿಸಿದ್ರು ಓಕೆ ಅಥವಾ ನಿಮಗೆ ಬಿಸಿಲು ಇರೋ ಕಡೆ ಇಟ್ಟರು ಓಕೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೈಯಿಂದ ಒಂದು ಬೆರಳಿಂದ ಒಂದು ಫಸ್ಟಿಗೆ ಒಂದು ಚೂರು ಹಿಂಗೆ ತಕೊಂಡ್ಬಿಟ್ರೆ ಆರಾಮಾಗಿ ಇಡೀ ಪಾಪಾಡು ಬಂದುಬಿಡುತ್ತೆ ನೀಟಾಗಿ ತಳ್ಳಿಗೆ ಆಗಲೇ ಬೆರಳು ಕಾಣಿಸ್ತಿದೆ ನೋಡ್ರಿ ಅಷ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ಯಾವುದೇ ರೀತಿ ನಾನು ಸಕ್ಕರೆ ಆಗಲಿ ಕಲ್ಲರ್ ಆಗಲಿ ನೀರಾಗಲಿ ಹಾಕಿಲ್ಲ ಸೂಪರಾಗಿರೋ ಪಾಪಡ್ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಮತ್ತು ನೀವು ಮಾರಣ್ಣಿನ ಸೀಸನ್ ಮುಗಿದ್ರೂ ಕೂಡ ಒಂದು ವರ್ಷ ಆರಾಮಾಗಿ ಇಟ್ಕೊಂಡು ತಿಂತಾ ಇರ್ಬೋದು ಮನೇಲಿ ಮಕ್ಕಳು ದೊಡ್ಡವರೆಲ್ಲ ಖುಷಿಯಾಗಿ ತಿಂತಾರೆ ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ ನೋಡಿ ಎಷ್ಟು ಚೆನ್ನಾಗಾಯಿತು ತಟ್ಟೆಗೂ ಸುತ್ತ ಏನೂ ಹತ್ತಿಲ್ಲ ಇದೇ ಥರನೇ ಇನ್ನೂ ಎರಡು ತಟ್ಟೆ ಇದೆಯಲ್ವ ಅದನ್ನು ತಕ್ಕೊಂಬಿಡ್ತೀನಿ ನೋಡಿ ಒಂದು ಸ್ವಲ್ಪ ಒಂದು ಬೆಳ್ಳಲ್ಲಿ ಫಸ್ಟಿಗೆ ಒಂದು ಹಿಂಗೆ ತಗೊಂಡ್ಬಿಟ್ರೆ ಆರಾಮಾಗೆಲ್ಲ ಬಂದುಬಿಡುತ್ತೆ ಏನೂ ಕಷ್ಟ ಇಲ್ಲ ನಿಮಗೆ ಐದು ನಿಮಿಷಕ್ಕೆಲ್ಲ ಆರಾಮಾಗಿ ಪಾಪಡ್ಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನೆರಡು ದಿನದಲ್ಲಿ ಅದಾಗಿ ಅದು ಒಣಗಿಬಿಡುತ್ತೆ ರೆಡಿ ಆಗುತ್ತೆ ನೋಡಿದ್ರಲ್ವ ಇದು ಪ್ಲೇನ್ ಮಾವಿನಣ್ಣಿನ ಪಾಪಡ್ಡು ನಾನು ತೋರಿಸ್ತಿರೋದು ಅದು ಫಸ್ಟಿಗೆ ತೋರಿಸಿದ್ದು ಮಸಾಲೆ ಪಾಪಡ್ ಈಗ ಕಟ್ ಮಾಡ್ತಾಯಿದ್ದೀನಿ ಈ ಥರ ರೋಲ್ ಮಾಡಿ ಮಾಡಿ ಇಟ್ಕೋಬೋದು ಮಕ್ಳಿಗೆ ಕೊಟ್ಬಿಟ್ರೆ ಆರಾಮಾಗಿ ಕುಣ್ಕಂತ ಖುಷಿ ಖುಷಿಯಾಗಿ ತಿಂತಾರೆ ದೊಡ್ಡೋರಿಗೂ ತುಂಬ ಇಷ್ಟ ಆಗುತ್ತಿದ್ದು ಈಗ ಮಾರ್ಕೆಟಲ್ಲೆಲ್ಲ ಸಿಗುತ್ತಿದ್ದು ತುಂಬ ಕಾಸ್ಟ್ಲಿ ಇರುತ್ತೆ ಅದಕ್ಕೆ ಈಗ ಸೀಸನ್ ಅಲ್ವಾ ಚೆನ್ನಾಗಿ ಜಾಸ್ತಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಇರ್ಬೋದು ಇದನ್ನೆಲ್ಲ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ದೊಡ್ಡ ಪ್ಲೇಟ್ ಇದೆಯಲ್ವ ತೆಗ್ದಿದ್ನಲ್ವ ಅದನ್ನೆಲ್ಲ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಯಾವ ಶೇಪಿಗೆ ಬೇಕಾದ್ರೆ ಕಟ್ ಮಾಡ್ಕೋಬೋದು ನಾನೀಗ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ಪೇಪರ್ ಪೇಪರ್ ಬಂದಂಗೆ ಬಂದಿದೆ ನೋಡಿದ್ರೆ ಬಾಯಿಗೆ ಇಟ್ಟರೆ ನೀವು ಅಗೆದೇ ಬಿಡ ಹಂಗೆ ಆರಾಮಾಗಿ ಕರಗಿಬಿಡುತ್ತೆ ಎಷ್ಟು ತಿಂತೀರಾ ಅಂತಲೇ ಗೊತ್ತಾಗಲ್ಲ ಬಾಯಿಗಂತೂ ತುಂಬ ರುಚಿ ಇರುತ್ತೆ ನೀವು ಒಂದು ಸಲ ಮಾಡ್ಕೊಳ್ಳಿ ಈ ಥರ ರೋಲ್ ತೋರಿಸ್ತಿದ್ದೀನಲ್ಲ ಸೈಡಿಗೆಲ್ಲ ಕಟ್ ಮಾಡಿದ್ನಲ್ವಾ ಅದನ್ನೆಲ್ಲ ರೋಲ್ ಮಾಡಿ ಇಟ್ಟಿದ್ದೀನಿ ಇವನ್ನೆಲ್ಲ ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಕೆಲವೊಂದು ರೋಲ್ ಮಾಡಿ ಇಟ್ಟಿದ್ದೀನಿ ಎಷ್ಟು ತೆಳ್ಳಗಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವಾ ಹೆಂಗೆ ಬೇಕಾದ್ರೆ ಫೋಲ್ಡ್ ಮಾಡ್ಕೋಬೋದು ನಾನು ಇದನ್ನು ಸ್ಟೋರ್ ಮಾಡೋದು ಹೆಂಗೆ ಅಂತ ಇದ್ದೀನಿ ಒಂದು ಬೌಲಿಗೆ ಅಥವಾ ಒಂದು ಬಾಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ವರ್ಷ ಕೆಡೋದಿಲ್ಲ ಈ ಪಾಪಡ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದು ಮರಿಲೇಬೇಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೀಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು